Adesso mettiamo, vediamoci. أعوذ بالله من الشيطان الرجيم بسم الله الرحمن الرحيم بسم الله والحمد لله والصلاة والسلام على أشرف رسول الله وعلى آله وأصحابه وأزواجه وذرياته وأهل بيته أجمعين أما بعد الصلاة والسلام عليك يا سيدنا يا رسول الله الصلاة والسلام عليك يا سيدنا يا حبيب الله خذ بأيدينا قلت حيلتنا ಅದರಿಕೆನ ಮುರಾದನ ಯಾ ನಬಿಯರ್ ರಹಮ. ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾರ್ಹ ಹಜರತ್ರವರೇ, ಇನ್ನಿತರ ಉಲಮಾ ನೇತಾರರೇ, ಉಮರಾ ನೇತಾರರೇ, ನನ್ನ ಸಹ ಸನ್ಮಿತರ ಕಾರ್ಯಪ್ರವರ್ತರೆ, ಗಲ್ಫ್ ಪ್ರದೇಶಗಳಲ್ಲಿ ದುಡಿಯುತ್ತಿರುವ ಸರ್ವ ನೇತಾರರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಅಲ್ಕಾದಿಸ ಸಂಸ್ಥೆಯ ಮುಹಿಬ್ಬುಗಳೇ, ಅಲ್ಹಮ್ದುಲಿಲ್ಲಾಹ್, ಇಂತಹ ಒಂದು ಆಧ್ಯಾತ್ಮಿಕ ಮಜಲಿಸ್ ಮಾತ್ರವಲ್ಲ, ಈ ಮೇಲೆ ಕೂಡಿದಿರುವ ಉಲಮಾಗಳನ್ನು ನೋಡುವಾಗ ತುಂಬ ಆನಂದ ಹರ್ಷವಾಗುತ್ತದೆ. ಮತ್ತೊಂದು ವಿಷಯ, ನಾವು ವ್ಯಾವಹಾರಿಕ ಜೀವನದಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿಯುತ್ತಿರುವಾಗ ಅನೇಕ ಬಿಸ್ನೆಸ್ ಐಕನ್ಸ್ಗಳನ್ನು ಮೀಟ್ ಮಾಡ್ತೇವೆ. ನನಗೆ ಗೊತ್ತಿರುವಂತೆ ನನ್ನೊಂದಿಗೆ ಕಾರ್ಯಪ್ರವರ್ತಿಸಿರುವ ಕೆ ಎಚ್ ರಫೀಕ್ ಇದ್ದಾರೆ, ಫಾರೂಕ್ ಕರೀರಿ ಅವರಿದ್ದಾರೆ, ಎನ್ ಎಸ್ ಅಬ್ದುಲ್ಲಾ ಮುಂತಾದ ಘಟಾನುಘಟಿ ನೇತಾರರಿದ್ದಾರೆ. ನಾವು ಒಂದು ಸಂಘಟನೆಗೂ ಸಂಸ್ಥೆಗೂ ಕಾರ್ಯಪ್ರವರ್ತಿಸುವಾಗ ಅನೇಕ ಬಿಸ್ನೆಸ್ ಮ್ಯಾನ್ಗಳನ್ನು ಮೀಟ್ ಮಾಡ್ತೇವೆ. ಅವರಲ್ಲಿ ಕೋಟ್ಯಾಂತರ ರೂಪಾಯಿ ಇದೆ, ನಮ್ಮಲ್ಲಿ ಏನಿಲ್ಲದಿದ್ದರೂ. ಆದರೆ ಈಗ ಹತ್ತಿರವಾಗಿ ಒಂದು 5,000 ಕೋಟಿ ರೂಪಾಯಿ ಇರ್ಬೋದು ಅವರಲ್ಲಿ. ಅಂಥ ಒಂದು ಶ್ರೀಮಂತನೂ ನಾನು ಮೀಟ್ ಮಾಡಿದ್ದೆ. ಆದರೂ ಅವರಿಗೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಸಮುದಾಯಕ್ಕೆ. ಅವರು ಅವರ ಸ್ವಂತಕ್ಕೆ, ಅವರ ಕುಟುಂಬಕ್ಕೆ ಮಾಡುವುದಲ್ಲದೆ ಸಮಾಜಕ್ಕೆ ಅವರಿಂದ ಏನೂ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಅದನ್ನು ಮಾಡಲಿಕ್ಕೆ ಅರ್ಹರಾಗಿ ಅಲ್ಲಾಹನಿಂದ ನಿಯೋಗಿಸಲ್ಪಟ್ಟ ಒಂದು ಸಮೂಹವೇ ನಮ್ಮ ಉಲಮಾ ಶಿರೋಮಣಿಗಳು. ಅವರಲ್ಲಿ ಹಣವಿಲ್ಲ, ಆದರೆ ಅಲ್ಹಮ್ದುಲಿಲ್ಲಾ ಆಧ್ಯಾತ್ಮಿಕತೆ. ಈಗ ನಮ್ಮ ಎಸ್ ಬಿ ಅಹಮದ್ ಸಕಾಫಿ ಅವರು ಹೇಳಿದರು, ಆಧ್ಯಾತ್ಮಿಕ ಇದ್ದರೆ ಮಾತ್ರ ಯಾವುದೇ ಒಂದು ಕಾರ್ಯಕ್ಕೆ ಜೀವಂತಿಗೆ ಬರುತ್ತದೆ ಅಂತ. ಅದು ಸತ್ಯ. KCF ಎಂಬ ಒಂದು ಹೊಸ ಪ್ರಬಲ SSF ಪ್ರಬಲ ಸಂಘಟನೆ, ಅದಕ್ಕೆ ಆ ರೀತಿಯ ಒಂದು ಆಕರ್ಷಣೆ, ಅದಿಷ್ಟು ಬೆಳವಣಿಗೆ ಕಾರಣ. ಅತ್ಯಂತ ಮುಖಲಿ ಸಹಾಯ ನೇತಾರರಾಗಿದ್ದಾರೆ ಹಮ್ದ್ ಸಖಾಫಿ ಅವರ ಅವರಲ್ಲಿ ಅವರ ಸ್ಟೇಜಿಗೂ ಬರುವುದಿಲ್ಲ, ಯಾವುದಕ್ಕೂ ಇಲ್ಲ. ಆ ಒಂದು ಇಖ್ಲಾಸ್ ಮಾಷಾ ಅಲ್ಲಾ, ಅಲ್ಲಾಹು ಅವರ ವಿದ್ಯೆಯಲ್ಲೂ ಅವರ ಬುದ್ಧಿಗೆಯಿಂದಲೂ ಬರಕತ್ತು ನೀಡಲಿ. ಅದೇ ರೀತಿ ನಮ್ಮ ಅಬೂ ಸುಫಿಯಾನ್ ಉಸ್ತಾದರು ನಮ್ಮ ಮುಂದೆ ತುಂಬ ಉತ್ತರ ಕರ್ನಾಟಕದ ಚಿತ್ರಗಳನ್ನು ಮುಂದಿಟ್ಟರು. ನಾವು ಇಲ್ಲಿ ಕಲಿಯಬೇಕಾದದ್ದು, ಅರ್ಥ ಮಾಡಿಕೊಳ್ಳಬೇಕಾಗಲಿ ತುಂಬ ಇದೆ. ನಮಗೆ ಪರಿಶುದ್ಧ ಖುರ್ಆನನ್ನು ಅಲ್ಲಾಹನು ಹೇಳುತ್ತಾನೆ, ಉದೂ ಫಿ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮತಿ ವಲ್ ಮೌಇಜತಿಲ್ ಹಸನ. ಅಲ್ಲಾಹನ ಮಾರ್ಗಕ್ಕೆ, ಅಲ್ಲಾಹನ ಧರ್ಮಕ್ಕೆ ಜನರನ್ನು ನೀವು ಆಕರ್ಷಿಸಿರಿ, ಅವರಿಗೆ ದಾವತ್ ನೀಡಿರಿ. ಹೇಗೆ? ಹಿಕ್ಮತಿನಿಂದ, ಬುದ್ಧಿವಂತಿಕೆಯಿಂದ. ನಮಗೆ ನೀವು ಈಗ ಮದೀನಾ ಶರೀಫ್ನಲ್ಲಿ ನೋಡಿದರೆ ನಮ್ಮ ನೇತಾರರಾದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವಿತ ಕಾಲದಲ್ಲಿ 100,000ಕ್ಕಿಂತಲೂ ಮಿಕ್ಕಿದ ಸಹಾಬಿಗಳು ಇದ್ದರೆ, ಈಗ ಅಲ್ಲಿ ನೋಡಿದರೆ ಅಲ್ಲಿ ಮಕ್ಬರ ಶರೀಫಿನಲ್ಲಿ ಒಂದು ಹೆಚ್ಚೆಂದರೆ ಒಂದು 20,000 ಸಹಾಬಿಗಳ ಮಕ್ಬರ ನಮಗೆ ದರ್ಶಿಸಬಹುದು. ಹಾಗಿದ್ರೆ ನಾವು ಸ್ವಂತವಾಗಿ ನಮ್ಮ ಹೃದಯ ಕೇಳುವ ಒಂದು ಕ್ವಶ್ಚನ್ ಇದೆ, ಪ್ರಶ್ನೆ ಇದೆ. 100,000ಕ್ಕಿಂತಲೂ ಮಹಾತ್ಮರಾದ ಸಹಾಬಿಗಳು ಎಲ್ಲಿ ಹೋದರು? ಅವರು ತಮ್ಮ ದೇಶವನ್ನು, ತಮ್ಮ ನೇತಾರರನ್ನು, ತಾವು ಅತ್ಯಂತ ಪ್ರೀತಿಸುವಂತಹ ನಾಡಾದ ಮದೀನಾವನ್ನು ಬಿಟ್ಟು ಅಲ್ಲಾಹನಿಂದ ದೌಲತ್ತಾಗಿ ಸಿಕ್ಕಿದ ಉದ್ಉ ಫಿ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮಾ ಎಂಬ ಆಯತ್ತಿನ ಆಧಾರದಲ್ಲಿ ಲೋಕದ ಸರ್ವ ಪ್ರದೇಶಗಳಿಗೂ ಸಂಚರಿಸಿ ಆ ದೀನನ್ನು ನಮ್ಮ ಕೈಗೆ ತಂದುಕೊಟ್ರು. ಇನ್ನು ನಾವು ಮಾಡಬೇಕಾದ ಕೆಲಸವೇನು? ಯಾತಕ್ಕಾಗಿ ಹಜರತ್ ಅಲ್ಕಾದಿಸ ಮಾಡಿದರು? ಹಜರತ್ರವರು 20 ವರ್ಷಗಳಿಂದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ ಇದ್ರು. ಅವರಿಗೆ ಅಲ್ಕಾದಿಸ ಅಂತ ಮಾಡುವಾಗ ಯಾವ ಅವಶ್ಯಕತೆ ಇತ್ತು? ಈಗಲೇ ಉಸ್ತಾದರು ಹೇಳಿದ ಅಬೂ ಸುಫಿಯಾನ್ ಉಸ್ತಾದರು ಹೇಳಿದರು ಅವರ ಬಗ್ಗೆ, ನಮ್ಮೆಲ್ಲರ ಆಧ್ಯಾತ್ಮಿಕರಾದ ನೇತಾರ ತಾಜುಲ್ ಉಲಮಾ ಆಲ್ರೆಡಿ ಸರ್ಟಿಫಿಕೇಶನ್ ಕೊಟ್ಟು ಆಗಿಬಿಟ್ಟಿದೆ. ಅಷ್ಟೊಂದು ಮುಖಲಿಸಾದ ವ್ಯಕ್ತಿ. ಅಲ್ಲಾಹನು ಅವರ ಇಖ್ಲಾಸಿನಲ್ಲಿ ಬರ್ಕತ್ ನೀಡಲಿ. ನಾವು ಒಂದು ಪ್ರಶ್ನೆ ಅಬೂ ಸುಫಿಯಾನ್ ಅವರು ಹೇಳಿದರು, ಸಾಧಾರಣ ಉಸ್ತಾದರು ಗಲ್ಫ್ ರಾಷ್ಟ್ರಗಳಿಗೆ ಬಂದು ಫೋನ್ ಮಾಡಿದಾಗ ಹೇಳ್ತಾರೆ, ನಾನಿಲ್ಲ, ನಾನು ಅಲ್ಲಿದ್ದೇನೆ, ಇಲ್ಲಿದ್ದೇನೆ. ಅದೇ ಸ್ಥಾನದಲ್ಲಿ ಹಜರತ್ ಅವರು ಫೋನ್ ಮಾಡಿದಾಗ ಏರ್ಪೋರ್ಟ್ಗೆ 100,000ಕ್ಕಿಂತಲೂ ಮಿಕ್ಕಿದ ಯುವಕರು ಹೋಗಿ ಅವರು ಸ್ವೀಕರಿಸ್ತಾರೆ. ಯಾತಕ್ಕೆ? ಅದು ನಮ್ಮ ಹೃದಯದೊಂದಿಗೆ ಕೇಳುವ ಪ್ರಶ್ನೆ. ಕಾರಣ
ನನ್ನಲ್ಲಿ ಇಖ್ಲಾಸನ ಕೊರತೆ ಇರುವುದರಿಂದ ನನಗೆ ಜನಬೆಂಬಲವಿಲ್ಲ, ನನ್ನ ಹತ್ರ ಜನ ಆಕರ್ಷಿಸಲ್ಪಡುವುದಿಲ್ಲ. ಇಖ್ಲಾಸನೊಂದಿಗೆ ಮುಖ್ಲಿಸಾದ ಪ್ರವರ್ತನೆಯೊಂದಿಗೆ ಮುನ್ನಡೆ ಇಡುವಾಗ ಆಟೋಮ್ಯಾಟಿಕ್ ಆಗಿ ಅಲ್ಲಾಹನಿಂದ ಬರುತ್ತದೆ, ಜನರು ನಮ್ಮ ಆಕರ್ಷಿಸಲ್ಪಡುತ್ತಾರೆ. ನಾವೊಂದು ವಿಷಯ ನಮ್ಮ ಒಲೆಮಾಗಳಿಗೆ ಉಸ್ತಾರನ್ನು ರಿಕ್ವೆಸ್ಟ್ ಮಾಡ್ತೇನೆ. ಇಲ್ಲಿ ಕೂತಿರುವ ಅತ್ಯಂತ ಒಂದು ಆಧ್ಯಾತ್ಮಿಕತೆಯಿಂದ ಕೂಡಿದಂತಹ ಒಂದು ಬದ್ರ ಬಜೆಸ್ ಎಷ್ಟೊಂದು ಉತ್ತಮವಾಗಿ ಬೈತಲ್ಲ ಹೇಳಿದರು, ಅತ್ಯಂತ ಚಂದವಾಗಿ ಹೇಳಿದರು. ಅಲ್ಹಮ್ದುಲಿಲ್ಲಾ, ನಮಗೆ ಹೆದರ ಸ್ಪರ್ಶಿಯಾಗಿದ್ದು. ಅದೇ ಸಮಯದಲ್ಲಿ ನಾವು ಕೊನೆಗೆ ಒಂದು ಯಾಸೀನ್ ಓದ್ತೇವೆ, ಯಾಸೀನ್ ಯಾಸೀನ್ ಕುರಾನ್. ಇದು ದೊಡ್ಡ ತಪ್ಪು. ನಾವು ಮಾಡುವ ಪರಿಶುದ್ಧ ಕುರಾನ್ ಅಲ್ಲಾಹನ ಕಲಾಮನು ತಜವೀದಿನೊಂದಿಗೆ ಒಂದು 5 ನಿಮಿಷ ಜಾಸ್ತಿ ಹೋಗಲಿ, ಏನು ಕಮ್ಮಿ ಆಗುತ್ತೆ? ನಾವು ಯಾತಕ್ಕೆ ಅದಕ್ಕೆ ಪ್ರಾಧಾನ್ಯತೆ ಕೊಡುಗಲ್ಲ? ಅಲ್ಲಾಹನ ಕಲಾಮನ್ನು ಓದುವಾಗ ಅತ್ಯಂತ ಇಖ್ಲಾಸನೊಂದಿಗೆ ತಜವೀದಿನೊಂದಿಗೆ ಓದಲು ನಾವು ಪ್ರಯತ್ನ ಪಡಬೇಕು. ನಮ್ಮ ಸನ್ನಿ ಸಮುದಾಯದಲ್ಲಿರುವ ಒಂದು ಕೊರತೆ ಇದಾಗಿದೆ. ನಾನು ನನ್ನ ಮಾನ್ಯ, ನಾನು ಅತ್ಯಂತ ಬಹುಮಾನಿಸುವ ಗೌರವ ಸಹೋದರಗಳೊಂದಿಗೆ ಈ ಬಗ್ಗೆ SSF ನಲ್ಲೂ ಅಲ್ಲದೆ ಇನ್ನಿತರ ಸಂಘಟನೆಯಲ್ಲಿಯೂ ಎಲ್ಲಿ ವೇದಿಕೆ ಸಿಕ್ಕಿದರೂ ಇದರ ಬಗ್ಗೆ ಒಂದು ಮಾರ್ಪಾಡು ನಮ್ಮ ಸಮುದಾಯದಲ್ಲಿ ತರಬೇಕಾಗಿ ಕಳಿಗಳಿಂದ ವಿನಂತಿಸುತ್ತಾ ಇದ್ದೇನೆ. ಇದಾಗಿದೆ. ನಾವು ನಮ್ಮಲ್ಲಿ ಯಾವತ್ತಿಗೆ ಪರಿವರ್ತನೆ ತರುವುದಿಲ್ಲವೋ ಅಷ್ಟರವರೆಗೆ ನಮಗೆ ಸಮುದಾಯದಲ್ಲಿ ಪರಿವರ್ತನೆ ತರಲು ಸಾಧ್ಯವೇ ಇಲ್ಲ. ನಾವು ಒಂದು ಈಗ ಹಜರತ್ರವರು ನಮಗೆ ಊಟ ಕೊಡ್ತಾರೆ, ಊಟ ಕೊಡುವಾಗ ಅದಕ್ಕೆ ಒಂದು ಶಿಸ್ತು ಇದೆ. ಕುಳಿತು 3 ಬಿಸ್ಮಿಲ್ಲಾಹಿರ್ರಹ್ಮಾನ್ ಅಂತ ಹೇಳಿ ಊಟ ಸಾವಧಾನವಾಗಿ ತಿಂದು ಅಲ್ಹಮ್ದುಲಿಲ್ಲಾ ಎಂದು ಮುಗಿದ ತಕ್ಷಣ ನಾವು ನೋಡ್ತಾ ಇದ್ದೇವೆ ಸಾಧಾರಣ ಮದುವೆ ಸಮಾರಂಭಗಳಲ್ಲಿಯೂ ಎಲ್ಲರೂ ನೀರು ಕುಡಿದು ಎಡಗೈಯಲ್ಲಿ. ಇದು ಎಲ್ಲಿಂದ ಬಂದ ಕಲ್ಚರ್? ನಮ್ಮ ನೇತಾರ ಹೇಳಿದ್ದು ಬಲಕೈಯಲ್ಲಿ ಕೊಡಬೇಕು, ಕುಳಿತು ಕುಡಿಯಬೇಕು, 3 ಗುಟುಕುಗಳಾಗಿ ಕೊಡಬೇಕು. ಯಾರು ಮಾಡ್ತಾರೆ? ಹೆಚ್ಚಿನ 90% ನಾವು ಬ್ಯಾರಿಗಳು ಮಾಡುವುದೇ ಇಲ್ಲ. ಅಲ್ಲಿ ಹೋದರೂ ಕೂಡ ಅದನ್ನು ಎಡಕೈಯಲ್ಲಿ ಹಿಡಿಯುವುದು, ಪ್ಲಾಸ್ಟಿಕ್ ಬಾಟಲ್ ಅದು ಅವರು ಬಿಸಾಡುವಂತಹದ್ದು, ಅದಕ್ಕೂ ಪ್ರಾಧಾನ್ಯತೆ. ನಮ್ಮ ಸುನ್ನತ್ತಿಗೆ ಪ್ರಾಧಾನ್ಯತೆ ಇಲ್ಲ. ಅದನ್ನು ಬಲಗೈಯಲ್ಲಿ ಕುಡಿಯಬೇಕು, ಅವರು ತೊಳೆಯಲಿ, ಇಲ್ಲದ್ರೆ ಅದನ್ನು ವೇಸ್ಟ್ ಬಕೆಟ್ಗೆ ಅದನ್ನು ಬಿಸಾಡಲಿ. ನಾವು ಬಲಗೈಯಲ್ಲಿ ಆ ನೀರನ್ನು ಸಂಪೂರ್ಣವಾಗಿ ಕುಡಿಯಬೇಕು. ಆ ಸುನ್ನತ್ತನ್ನು ನಾವು ಆಗ ನಮ್ಮನ್ನು ನೋಡಿ ಜನ ಆಕರ್ಷಿಸುತ್ತಾರೆ. ನಮ್ಮ ಸುನ್ನತ್ ಜಮಾಅತ್ಗೆ ಎಲ್ಲರ ಆಕರ್ಷಣೆ ಉಂಟಾಗುತ್ತದೆ. ಇಂತಹ ಆಕರ್ಷಣೀಯತೆ ಇರುವಂತಹ ಪ್ರತಿಬದ್ಧತೆ ಇರುವಂತಹ ಒಂದು ಆದರ್ಶವಾದಿ ಅಹ್ಲು ಸುನ್ನತ್ ವಲ್ ಜಮಾ. ಅದಕ್ಕೆ ನಮ್ಮ ಹಜರತ್ ರವರು ಅಲ್ಹಮ್ದುಲಿಲ್ಲಾ ನಿಷ್ಕಲ್ಮಶವಾಗಿ ಅಲ್ಕಾದಿಸ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಅದು ಖಂಡಿತ ಬೆಳೆಯುತ್ತದೆ. ಅದಕ್ಕೆ ನಾವು ಮಾಡುವುದು ಒಂದು ಸಹಕಾರ ಮಾತ್ರ, ನಮಗೆ ಬೇರೆಯೊಂದು ಮಾಡುವುದು ಆಗುವುದಿಲ್ಲ. ನಾನು ಸುಫಿಯಾನ್ ಉಸ್ತಾದ್ರವರಲ್ಲಿಯೂ ಇಲ್ಲಿರುವ ಎಲ್ಲ ಉಲಮಾಗಳಿಗೆ ವಿಶೇಷ ಹಜರತ್ರವರಲ್ಲಿಯೂ ನಮಗೆ ಬೇಕಾಗಿ ನಿಮಗೆ ತಮಗೆ ಸಿಕ್ಕಿದ ಎಲ್ಲ ಮಜ್ಲಿಸುಗಳಲ್ಲಿ ದುಆ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಮತ್ತೊಂದು ಚಿಕ್ಕ ವಿಷಯ ಹೇಳುವುದಿದ್ದರೆ, ನಾನು ಅಲ್ಕಾದಿಸಾದ ಕೋಶಾಧಿಕಾರಿಯಾಗಿ ಜುಬೈಲ್ ಘಟಕದಲ್ಲಿದ್ದರೂ ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಎಂಬ ಒಂದು ಮಹಾಪ್ರಸ್ಥಾನದ ಸಂಘಟನೆಯ ಕಾರ್ಯಾಧ್ಯಕ್ಷನಾಗಿದ್ದಾರೆ. ಅದರ ಅಧ್ಯಕ್ಷರು ನಾವೆಲ್ಲರೂ ಬಹುಮಾನಿಸುವ ಗೌರವಿಸುವಂತಹ KS ಆಟಕವೇತಂಗಳ ಕುಂಬೋಟವರಾಗಿದ್ದಾರೆ. ನಮ್ಮ ಇನ್ಶಾಅಲ್ಲಾ 20ನೇ ವರ್ಷದ ವಾರ್ಷಿಕೋತ್ಸವ December 2, 3, 4 ತಾರೀಖುಗಳಲ್ಲಿ ಮೂಳೂರು ಉಡುಪಿ ಜಿಲ್ಲೆಯ ಮೂಳೂರು ಪ್ರದೇಶದಲ್ಲಿ ನಡೆಯಲಿಕ್ಕಿದೆ. ಉಲಮಾ ಶಿರೋಮಣಿಗಳು ಬರುತ್ತದೆ, ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ನಮ್ಮ ರಜವಿ ಉಸ್ತಾದರು ಕಲ್ಕಟ್ಟ ಉಸ್ತಾದರು ಅದರ ಜವಾಬ್ದಾರಿಯಲ್ಲಿ ಉಳಿದಿದ್ದಾರೆ, ಅವರೆಲ್ಲ ನಿಮಗೆ ತಿಳಿಸಬಹುದು. ಈ September 22 ಪುರಭವನದಲ್ಲಿ ಅದರ ಉದ್ಘಾಟನೆ ಇದೆ. ತಾವೆಲ್ಲರೂ ಸಹಕರಿಸಬೇಕು, ಅದರ ವಿಜಯಕ್ಕಾಗಿ ದುಆ ಮಾಡಬೇಕು. ನಮ್ಮ ಎಲ್ಲರ ಒಂದೇ ಒಂದು ಉದ್ದೇಶ, ಒಂದೇ ಒಂದು ಆಶೆ, ನಿಷ್ಕಲ್ಮಶವಾಗಿ ಅಲ್ಲಾಹನ ರಿಲಾಗಬೇಕಾಗಿ, ಅಹ್ಲು ಸುನ್ನತಿ ವಲ್ ಜಮಾ ಎಂಬ ಮಹಾಪ್ರಸ್ಥಾನದ ಬಲವರ್ಧನೆಗೆ ಬೇಕಾಗಿ ದುಡಿಯುವುದು. ಅನೇಕ ಹೂಗಳಂತೆ ಒಂದು ಬಗೀಚ, ಒಂದು ಹೂದೋಟದಲ್ಲಿರುವ ಅನೇಕ ಹೂಗಳಂತೆ ಅನೇಕ ಪ್ರಸ್ಥಾನವಾಗಿ ಅನೇಕ ಹೆಸರಲ್ಲಿ ದುಡಿಯುತ್ತಾ ಇದ್ದೇವೆ. ಎಲ್ಲವೂ ಸುನ್ನತ್ ಜಮಾಅತ್ ಎಂಬ ಹೂದೋಟದಲ್ಲಿ ಕಂಗೊಳಿಸುವ ಪುಷ್ಪಗಳು. ಅದಕ್ಕೆ ನಾವೆಲ್ಲರೂ ಸಹಕಾರಿಗಳಾಗಬೇಕು, ಸಹಾಯಿಗಳಾಗಬೇಕು, ದುಆ ಮಾಡಬೇಕು ಎಂದು ತಮ್ಮಲ್ಲಿ ಕೋರುತ್ತಾ ಈ ಒಂದು ಅವಕಾಶವನ್ನು ನೀಡಿ ಅತ್ಯಂತ ತಾಳ್ಮೆಯಿಂದ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಿ ಇದಕ್ಕೆ ಅವಕಾಶ ಕೊಟ್ಟ ಮಾನ್ಯ ಹಜರತ್ರವರಿಗೂ, ಅಲ್ಕಾದಿಸ ಕಮಿಟಿಯ ಸರ್ವ ನೇತಾರರಿಗೂ, ನಮ್ಮ ಸುಫಿಯಾನ್ ಉಸ್ತಾದರಿಗೂ, ಸರ್ವ ಉಲಮಾಗಳಿಗೂ, ನನ್ನ ಗಲ್ಫಿನ ಸನ್ಮಿತರಿಗೂ ಅಭಿನಂದನೆಗಳು ಹೇಳುತ್ತಾ ಅಲ್ಲಾಹನು ನಮ್ಮನ್ನು ಈ ರೀತಿ ಸೇರಿಸಿದಂತೆಯೇ ಅವನ ಪರಿಶುದ್ಧ ಜನ್ನಾತ್ ನಯಿಮಿನಲ್ಲಿ ನಮ್ಮ ನೇತಾರರಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವಾರಲ್ಲಿ ಕುಟುಂಬ ಸಮೇತ ಒಗ್ಗೂಡಲು ಅನುಗ್ರಹಿಸಲಿ. ಆಮೀನ್ ಯಾ ರಹಮಾನ್ ರಹೀಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇನ್ನು ಅತ್ಯಂತ ಪ್ರಮುಖವಾಗಿ ತಮ್ಮ ಮುಂದೆ ಅಧ್ಯಕ್ಷ ಭಾಷಣ ಮಾಡಲಿಕ್ಕೆ ಬೇಕಾಗಿ ಈ ಸಂಸ್ಥೆಯ ಶಿಲ್ಪಿ